अब आपको गुर्दे में और पित्त में पथरी यानी किडनी स्टोन या गैल ब्लैडर स्टोन होने पर नहीं है घबराने की जरूरत। शहर हैदराबाद में सालों से इस इलाज के लिए खानदानी सिलसिले से चला आ रहा है भरोसेमंद नाम RS यूनानी फार्मेसी, जहां पर खास तौर पर पित्त में मौजूद पथरी और दोबारा पथरी ना होने का किया जाता है मुकम्मल इलाज। आपको इस दर्द से हमेशा के लिए मिल जाएगा छुटकारा। नो साइड इफेक्ट्स, नो ऑपरेशन, तशखीश करते हुए दवाई की जाती है फराहम। तो देर ना करें, जल्द ही तशरीफ लाए RS यूनानी फार्मेसी, बहादुरपुरा एक्स रोड, अपोजिट केनारा बैंक, हैदराबाद। मजीद तफसीलात के लिए रब करें 9390610436 पर। स्वागत है आपका भी न्यूज नेशन में, मैं हूं अभी हुसैन शेख। पैसों के खातिर बाप को मारने वाले हैवान बेटे की गिरफ्तारी। बीजापुर जिला SP HD आनंद कुमार ने आज एक प्रेस मीट के जरिए कहा कि बीजापुर जिला के ग्रामीण भाग में 30 लाख पैसों के लालच के लिए खुद के बाप शिवानंद कोट्याल को बेटे मुत्तुराज कोट्याल, माँ महादेवी कोट्याल और उनके दोस्त श्रीधर ने मिलकर घर के बुजुर्ग को 30 लाख ना देने पर रात में तकिए से सांस बंद करके जान ली गई थी। इन सभी की पुलिस ने गिरफ्तारी की है। इस पर बबलेश्वर पुलिस थाने में मामला हुआ था दर्ज। इसकी जानकारी आज एक प्रेस मीट के जरिए दी जिला अधिकारी HD आनंद कुमार ने। आदाग्यू सह ये मृत व्यक्ति शिवानंद ಆ ಹಣವನ್ನು ನೀಡದೆ ಅವರು ತಮ್ಮ ಬಳಿಯೇ ಇಟ್ಕೊಂಡಿದ್ರು. ಇದೇ ವಿಚಾರವಾಗಿ ಮೇಲಿಂದ ಮೇಲೆ ಮಗನಿಗೆ, ಹೆಂಡತಿಗೆ ಮತ್ತು ಮೃತ ವ್ಯಕ್ತಿಗೆ ಪದೇ ಪದೇ ಜಗಳ ಆಗ್ತಾನೆ ಇತ್ತು. ಇದನ್ನು ಸುತ್ತಮುತ್ತಲ ಪ್ರದೇಶದ ಜನರು ಕೂಡ, ನೆರೆಹೊರೆಯವರು ಕೂಡ ನೋಡಿದ್ದರ ಬಗ್ಗೆ ನಮಗೆ ವಿಚಾರಣೆಯಿಂದ ತಿಳಿದು ಬಂದಿದೆ. 15ನೇ ತಾರೀಕು ಮುಂಜಾವ ಬೆಳಗಿನ ವೇಳೆಯಲ್ಲಿ ಈ ಮೃತ ವ್ಯಕ್ತಿಯನ್ನ ಅವರು ಜಗಳದ ಮುಖಾಂತರ ಪ್ರಾರಂಭವಾದ ಮೇಲೆ ಈ ಮೃತ ವ್ಯಕ್ತಿಯ ಮಗ ಮುತ್ತುರಾಜ ಅನ್ನುವಂಥವನು ಅವನ ಗೆಳೆಯರನ್ನು ಕೂಡ ಮನೆಗೆ ಕರೆಸಿ ಅವನು ಮಲಗಿದ್ದಂತಹ ವೇಳೆಯಲ್ಲಿ ಅವನಿಗೆ ಏನು ಮಲಗಿದ್ದಂತಹ ಪಿಲ್ಲೋವನ್ನು ಯೂಸ್ ಮಾಡಿ ಅವನಿಗೆ ಉಸಿರು ಕಟ್ಟಿಸಿ ಮರ್ಡರ್ ಮಾಡಿರುವಂಥದ್ದು ಈಗ ಬೆಳಕಿಗೆ ಬಂದಿದೆ. ಈ ಹಿನ್ನೆಲೆಯಲ್ಲಿ ನಾವು ಈಗಾಗಲೇ ಮೃತ ವ್ಯಕ್ತಿಯ ಹೆಂಡತಿ ಮಹಾದೇವಿ ಮತ್ತು ಮುತ್ತುರಾಜ ಅವರ ಮಗ ಮತ್ತು ಅವನ ಗೆಳೆಯ ಶ್ರೀಧರ್ ಅನ್ನುವಂತಹ 3 ಜನ ವ್ಯಕ್ತಿಗಳನ್ನು ಈಗಾಗಲೇ ನಾವು ದಸ್ತಗಿರಿ ಮಾಡಿದ್ದೇವೆ. ಮತ್ತು ಈ ರೀತಿಯ ಹಣದ ಅಮಿಷಕ್ಕೋಸ್ಕರ ಸ್ವಂತ ತಂದೆಯನ್ನೇ ಕೊಲೆ ಮಾಡುವಂತಹ ನಿಟ್ಟಿನಲ್ಲಿ ಈ ವ್ಯಕ್ತಿಗಳು ಬೆಳೆದಿರುವಂಥದ್ದು ಅತ್ಯಂತ ದುರದೃಷ್ಟಕರ. ಈ ರೀತಿಯ ಯಾವುದೇ ಡಿಸ್ಪ್ಯೂಟ್ಸ್ ಇದ್ದಂಥ ಪಕ್ಷದಲ್ಲಿ ಹಿರಿಯರೊಟ್ಟಿಗೆ ಕುಳಿತು ಮಾತನಾಡಿ ಬಗೆಹರಿಸಿಕೊಳ್ಳುವಂಥದ್ದಾಗಲಿ ಅಥವಾ ಪೊಲೀಸರ ಸಹಾಯವನ್ನು ಪಡೆದುಕೊಂಡು ಅವರು ಬಗೆಹರಿಸಿಕೊಳ್ಳುವಂಥ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬಹುದಾಗಿತ್ತು. ಆದರೆ ಈ ರೀತಿಯ ಭೀಕರ ಅಂತ್ಯದಲ್ಲಿ ಅವರ ಕೊಲೆಯಲ್ಲಿ ಇದು ಆಗಿರುವಂಥದ್ದು ದುರದೃಷ್ಟಕರ. ಈ ರೀತಿ ಯಾವುದೇ ಫ್ಯಾಮಿಲಿ ಡಿಸ್ಪ್ಯೂಟ್ಸ್ ಆಗಲಿ, ಹಣದ ವಿಚಾರದಲ್ಲಿ ಡಿಸ್ಪ್ಯೂಟ್ಸ್ ಆಗಲಿ, ಜಮೀನಿನ ವಿಚಾರದಲ್ಲಿ ಡಿಸ್ಪ್ಯೂಟ್ಸ್ ಆಗಲಿ ಕಂಡು ಬಂದಂಥ ಪಕ್ಷದಲ್ಲಿ ದಯಮಾಡಿ ವಿಜಯಪುರ ಜಿಲ್ಲಾ ಪೊಲೀಸರು ನಿಮ್ಮ ಸಹಾಯಕ್ಕೋಸ್ಕರ ನಾವು ತಯಾರಿದ್ದೇವೆ. ಅದರ ಬಗ್ಗೆ ನೀವು ಸತ್ತಿರದ ಪೊಲೀಸ್ ಠಾಣೆಗೆ ಹೋಗಿ ನೀವು ಕಂಪ್ಲೇಂಟ್ ಕೊಡಬಹುದಾಗಿದೆ. ಅಥವಾ ಅವರಿಗೇನಾದರೂ ಯಾರಿಂದ ಏನಾದರೂ ಥ್ರೆಟ್ ಇದ್ದಂಥ ಪಕ್ಷದಲ್ಲಿ, ಅವ್ರಿಗೇನಾದರೂ ಭಯ ಇದ್ದಂಥ ಪಕ್ಷದಲ್ಲಿನೂ ಕೂಡ ಪೊಲೀಸರನ್ನ ಸಹಕಾರಕ್ಕಾಗಿ, ಸಹಾಯಕ್ಕಾಗಿ ಕೋರಬಹುದಾಗಿದೆ. ಅದನ್ನು ಬಿಟ್ಟು ಈ ರೀತಿ ಮರ್ಡರ್ ಮಾಡುವಂತಹ ಕೃತ್ಯಕ್ಕೆ ಕೈ ಹಾಕಬಾರದು ಅಂತೇಳಿ ನಾನು ಜನರಿಗೆ ಅವನು ತಿಳಿಸೋದಕ್ಕೆ ಬಯಸ್ತೇನೆ. ವಿಜಯಪುರ ಜಿಲ್ಲಾ ಪೊಲೀಸ್, ಜನಸ್ನೇಹಿ ಪೊಲೀಸ್, ನಮಸ್ಕಾರ. ಖಬರೋಕೆ ದೇಖತೆ ರಹಿಯೇ ಬಿ ನ್ಯೂಸ್ ನೇಷನ್.